हाय हेलो एल्लरिगू नमस्कार स्नेहितरे वेलकम बैक टू द चैनल अनु व्लॉग इन कन्नड यस बंदी ना के आर मार्केट के संडे बाजार के चिक्पेटे रोड रोड यूजुअली संडे बेरे अंगडी क्लोज अंगडी अंगडी क्लोज होलसेल अंगडी क्लोज बट रिटेलर ओपन अट द सेम टाइम संडे संडे बाजार कूड़ा नडेयुत्ते बन्नी नोडोण अविन्यू रोड इंदा शुरुआत इल्ली नोड़ता संडे बाजार साकष्टु बैग ए टू जेड निम्गे सिगते केलवंदेल्ला सेकेंड्स इरते केलवंदेल्ला फ्रेश इरते ई बेडशीट ऐनिदे इदेल्ला निम्गे सुमारु ओंदु 400 इंद 900 रूपाय तनक इरते इल्ली सेकेंड्स मारोरे जास्ती इर्तारे स्नेहितरे नोड्कोंडु नीवु खरीदी माडबेकु ई रीति कॉस्मेटिक्स तळ्ळो गाडियन्न इट्कोंडु मारुत्तिर्तारे खंडितवागलू इदेल्ला ड्यूपु अंद्रे फेक प्रोडक्ट अंद्रे ड्यूप प्रोडक्ट नीवेनादरू बाय माडबेकु अंतिद्रे ಒಂದ್ಸತಿ ಯೋಚನೆ ಮಾಡಿ ಬೈ ಮಾಡಿ ಯಾಕಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಫೇಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಆನಂತರ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇಲ್ಲಿ ಜಾಕೆಟ್ ನೋಡ್ತಾ ಇದ್ದೀನಿ ನೋಡ್ತಿದ್ದೀರಾ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದು ಬಂದು ಫಸ್ಟು ನಮಗೆ 350 ಹೇಳಿದ್ರು ಆನಂತರ ಓಕೆ ಚೆನ್ನಾಗಿದೆ ಬೈ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಬಟ್ ಆಮೇಲೆ ಅವರು ಇಲ್ಲ 450 ಅಂತ ಅಂದ್ರು ಎರಡೆರಡು ಸತಿ ಒಂದೊಂದು ಮಾತಾಡಿದ್ರು ಸರಿ ನೋಡೋಣ ಬಿಡು ಆ ಕಡೆಯಿಂದ ಬರ್ತಾ ಬೈ ಮಾಡೋಣ ಅಂತ ಹೇಳಿ ಬಂದುಬಿಟ್ವಿ ಸೋ ಇಲ್ಲೇ ಏನು ನೋಡ್ತಿದ್ದೀರಾ ಇಲ್ಲೆಲ್ಲ ಹೊಸ ಬ್ರ್ಯಾಂಡೆಡ್ ಶರ್ಟ್ಸ್ ಇತ್ತು ನೀವು ನೋಡ್ತಾ ಇರಬಹುದು ಈ ಬ್ರ್ಯಾಂಡೆಡ್ ಶರ್ಟ್ಸ್ ಅಲ್ಲಿ ಕೆಲವೊಂದು ಸೇಲ್ಸ್ ರಿಜೆಕ್ಟೆಡ್ ಇರ್ತವೆ ಅಂತವನ್ನ ಇಲ್ಲಿ ಹಾಕೊಂಡು ಸೇಲ್ ಮಾಡ್ತಿರ್ತಾರೆ ಎಷ್ಟು ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇತ್ತು ಗೊತ್ತಾ ಸ್ನೇಹಿತರೆ ಕೆಲವೊಂದು ಶರ್ಟ್ಸ್ ಅಂತೂ ಆನ್ಲೈನ್ ಅಲ್ಲಿ ನಿಮಗೆ 1000 1200 800 900 ಆ ರೇಂಜ್ ಅಲ್ಲಿ ಸಿಗುವಂತ ಶರ್ಟ್ಸ್ ಕೂಡ ಇಲ್ಲಿ ಹಾಕಿದ್ರು ಈವನ್ ಇದನ್ನ ಹುಡ್ಡೀಸ್ ಅಂತ ಕೂಡ ಕರೀತಾರೆ ಸಾಕಷ್ಟು ಬಟ್ಟೆಗಳಿತ್ತು ಬಟ್ ಇಲ್ಲೇ ನೋಡ್ತಿದ್ರಾ ಇದೆಲ್ಲ ಸೆಕೆಂಡ್ಸ್ ಆಯ್ತಾ ಕೆಲವೊಂದು ಬ್ರ್ಯಾಂಡೆಡ್ ರಿಜೆಕ್ಟೆಡ್ ಮಾಲ್ ನಾತ್ ಇಲ್ಲಿ ತಗೊಂಡ ಬಂದು ಮಾರ್ತಾರೆ ಸಂಡೆ ಹೊತ್ತು ನೀವು ಅಂತ ಟೈಮ್ ನಲ್ಲಿ ಬೇಕಂದ್ರೆ ಹೋಗಿ ನೋಡಿ ಬೈ ಮಾಡಬಹುದು ಇದೆಲ್ಲ ಏನಿದೆ ಇದೆಲ್ಲ ಸ್ಪೋರ್ಟ್ಸ್ ವೇರ್ ಸ್ಪೋರ್ಟ್ಸ್ ವೇರ್ ಅಲ್ಲಿ ಅಷ್ಟೇ ತುಂಬಾ ಐಟಮ್ಸ್ ಅನ್ನು ಹಾಕಿದ್ರು ಸ್ಪೋರ್ಟ್ಸ್ ಏನಾದರೂ ನೀವು ಬೈ ಮಾಡಬೇಕು ಅಂತ ಅಂದ್ರೆ ಸ್ಪೋರ್ಟ್ಸ್ ಐಟಂನ ನೀವು ಫಸ್ಟ್ ಕಾಪಿ ನೀವು ಬೈ ಮಾಡಿ ಫಸ್ಟ್ ಕಾಪಿ ಬೈ ಮಾಡಿದ್ರೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಹುಡೀಸ್ ಅನ್ನು ಇಲ್ಲಿ ತೆಗೆದುಕೊಳ್ಳತಾ ಇದೀನಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಕ್ವಾಲಿಟಿ ಕೂಡ ಆಸ್ ವೆಲ್ ಆಸ್ ಇದು ಬಂದು 250 ರೂಪೀಸ್ ಗೆ ಸೋ ವೆರಿ ರೀಸನೇಬಲ್ ಅಂತ ಅನ್ನಿಸ್ತು ಅಟ್ ದ ಸೇಮ್ ಟೈಮ್ ವೆರಿ ಚೀಪ್ ಅಂತ ಕೂಡ ಅನ್ನಿಸ್ತು ನಾನು ಹೇಳಿದಾಗೆ ರಿಜೆಕ್ಟೆಡ್ ಮಾಲ್ ಅನ್ನು ಕೂಡ ನೀವು ನೋಡಿ ಬೈ ಮಾಡಿ ಸ್ನೇಹಿತರೆ ಇಲ್ಲ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಸೆಕೆಂಡ್ಸ್ ಅನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ನೀವು ನಾನಂತೂ ಯಾವತ್ತೂ ಸೆಕೆಂಡ್ಸ್ ಹಾಕ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ ಆನಂತರ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಪ್ಯಾಂಟ್ಗಳಿದೆ ಈ ಪ್ಯಾಂಟ್ ಎಲ್ಲ ಬಂದು 100 ಕ್ಕೆ 3 ಅಂತ ಹೇಳಿ ಮಾರ್ತಿದ್ರು ಸೋ ನೀವು ನೋಡಿ ಬಾರ್ಗೇನ್ ಮಾಡಬೇಕು ಆನಂತರ ನೀವು ಇಲ್ಲಿ ನೋಡೋದಾದರೆ ಸೈಕಲ್ ಅಂಗಡಿ ಇದೆಯಲ್ಲ ಇದೇ ಸೈಕಲ್ ಅಂಗಡಿಲಿ ಸಚ್ಚಿಗೆ ದೀಕ್ಷೆಗೆ ಎಲ್ಲರಿಗೂ ಸೈಕಲ್ ತೆಗೆದುಕೊಂಡಿದ್ದು ಆನಂತರ ಇಲ್ಲಿ ಏನು ನೋಡ್ತಿದ್ದೀರಾ ಇದೆಲ್ಲವೂ ಕೂಡ ಸೆಕೆಂಡ್ಸ್ ನೋಡ್ತಿದ್ದೀರಲ್ಲ ನೋಡಿ ಇಲ್ಲೇನಿದೆ ಇಲ್ಲೂ ಕೂಡ ಸೆಕೆಂಡ್ಸ್ ಮಾರಾಟ ಮಾಡ್ತಾರೆ ನೋಡಿ ಇದೆಲ್ಲ ದುಪ್ಪಟ್ಟ ಇದೆಲ್ಲ ಏನಿದೆ ಇದೆಲ್ಲ ಹೊಸಾದೆ ಸ್ನೇಹಿತರೆ ಕೆಲವೊಬ್ಬರು ತಳ್ಳೋ ಗಾಡಿಯನ್ನು ಇಟ್ಕೊಂಡು ಮಾರ್ತಿರ್ತಾರೆ ಟ್ರೈಪೋಡ್ ಏನಾದರೂ ನೀವು ನೋಡ್ತಿದ್ರೆ ಅಂದರೆ ವಿಡಿಯೋ ಶೂಟ್ಗೆ ನೀವು ಬೈ ಮಾಡ್ಬೋದು ಆನಂತರ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬಲ್ಬ್ಗಳನ್ನು ಮಾರಾಟ ಮಾಡ್ತಿದ್ರು ಕೆಲವೊಂದಿರುತ್ತೆ ಚೋರ್ ಅಂದರೆ ಕಳ್ಳತನ ಮಾಡಿರೋವಂಥದ್ದು ಈವನ್ ಸಂಡೆ ಬಜಾರನ್ನು ಚೋರ್ ಬಜಾರ್ ಅಂತ ಕೂಡ ಕರೀತಾರೆ ಕೆಲವೊಂದು ಐಟಮ್ ಎಲ್ಲ ಕಳ್ಳತನ ಮಾಡಿರೋವಂಥ ಐಟಮ್ ಸಾಕಷ್ಟು ಸಿಗ್ತವೆ ಈ ಬಲ್ಬ್ಗಳೆಲ್ಲ ನಮಗೆ ಆನ್ಲೈನಲ್ಲಿ 899 900 1000 ಚಿಲ್ಲರೆ ತನಕ ಇದೆ ಬಟ್ ಇವರಲ್ಲಿ 250 ರೂಪಾಯಿಗೆ ಸಿಗುತ್ತೆ ನೋ ಗ್ಯಾರಂಟಿ ನೋ ವಾರಂಟಿ ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಈ ರೀತಿ ಬೈ ಮಾಡ್ಬೋದು ನೋಡಿ ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ನಾವು ನೋಡಿ ಈ ಟಾಪ್ಸ್ ಎಲ್ಲ 350 ಆನಂತರ ಬಾಡಿ ಮೇಂಟೇನ್ ಮಾಡೋರಿಗೆ ಎಕ್ಸರ್ಸೈಸ್ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಈ ಎಲ್ಲ ಡ್ರೈ ಫ್ರೂಟ್ಸೂ ಪರ್ ಪ್ಯಾಕೆಟ್ 100 ರುಪೀಸ್ ಇತ್ತು ನಾನು ಅಕ್ರೋಟನ್ನು ತೆಗೆದುಕೊಂಡು ಬಂದೆ ಅಕ್ರೋಟ್ ತುಂಬ ಒಳ್ಳೆಯದು ಬ್ರೈನ್ಗೆ ಸೊ ಹಾಗಾಗಿ ಅಕ್ರೋಟನ್ನು ತೆಗೆದುಕೊಂಡೆ ನೋಡಿಕೊಂಡು ಬೈ ಮಾಡಿ ಕೆಲವರು ಏನು ಮಾಡ್ತಾರೆ ಅಂದರೆ ತೋರಿಸೋದೇ ಒಂದು ಆನಂತರ ಕೊಡೋದೇ ಇನ್ನೊಂದು ಆಗ ನಿಮಗೆ ಮೋಸ ಆಗಿಬಿಡತ್ತೆ ನಾವು ಕವರ್ಗೆ ಹಾಕಿ ಕೊಟ್ಟ ತಕ್ಷಣ ನಾವು ಅಲ್ಲೇ ಬಿಚ್ಚಿ ನೋಡ್ಕೋಬೇಕು ಇಲ್ಲ ಅಂದರೆ ಕವರ್ನ ಕಟ್ಟಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆನಂತರ ಇಲ್ಲೇ ಸ್ವಲ್ಪ ಮುಂದೆ ನೀವು ನೋಡ್ತಾ ಇರ್ಬೋದು ಚಪ್ಪಲಿ ಅಂಗಡಿಗಳಿದ್ದಾವೆ ಅಂದರೆ ಫುಟ್ಪಾತಲ್ಲಿ ಚಪ್ಪಲಿಯನ್ನು ಹಾಕೊಂಡು ಮಾರಾಟ ಮಾಡ್ತಿರ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಡ್ಶೀಟ್ ಆಗಿರ್ಬೋದು ಬ್ಲ್ಯಾಂಕೆಟ್ ಆಗಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಇತ್ತು ಗೊತ್ತಾ ಸೊ ಇದು ಅಷ್ಟೇ ಈ ಏರೋಪ್ಲೇನ್ ತಗೊಳ್ಳಿ 80 ರೂಪಾಯಿ 80 ರೂಪಾಯಿ ಅಂತ ಮಾರ್ತಿದ್ರು ಬಟ್ ನಾನು
ತಗೊಳ್ಳಿಲ್ಲ, ಯಾಕಂದರೆ ಅದು ಮೋಸ ಅಂತ ನನಗೆ ಗೊತ್ತು ಸ್ನೇಹಿತರೆ. ಹಾಗಾಗಿ ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಇದೇನಿದೆ, ಇದು ಹಾಟ್ ಬಾಕ್ಸ್. ಈ ದೊಡ್ಡ ಹಾಟ್ ಬಾಕ್ಸ್ ಬಂದು 1800 ಅಂತ ಹೇಳಿದ್ರು. ನಾನು ಕೇಳಿದೆ ಪ್ರೈಸ್ನ, 1800 ಅಂತ ಹೇಳಿದ್ರು. ಬಟ್ ನನಗೆ ಅದು ಅಷ್ಟು ವರ್ತ್ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಸಣ್ಣ ಸಣ್ಣ ಡ್ಯಾಮೇಜಸ್ ಕಾಣಿಸ್ತಿತ್ತು, ಕೆಲವು ಕಡೆ ತಗ್ಗಾಗಿರುವಂಥದ್ದೆಲ್ಲ ಇತ್ತು. ಬಟ್ ಇದೆಲ್ಲ ಆಬ್ವಿಯಸ್ಲಿ ಹೊಸಾದೇನೆ. ಬಟ್ ಆದರೆ ಡ್ಯಾಮೇಜ್ ಪೀಸು, ಅರ್ಥ ಆಯ್ತಲ್ಲ, ಕೆಲವೊಂದು ತುಂಬ ಚೆನ್ನಾಗಿರೋದು ಇತ್ತು, ಕೆಲವೊಂದು ಡ್ಯಾಮೇಜ್ ಪೀಸಸ್ಸು ಕೂಡ ನಾವು ನೋಡ್ಬೋದು. ನೋಡಿಕೊಂಡು ಖರೀದಿ ಮಾಡಬೇಕಾಗತ್ತೆ. ಚೆನ್ನಾಗಿರೋದು ಸಿಕ್ತು ಅಂದರೆ ಆಬ್ವಿಯಸ್ಲಿ ಖರೀದಿ ಮಾಡಿ ತೊಂದರೆ ಇಲ್ಲ. ಬಟ್ ಡೆಫಿನೆಟ್ಲಿ ನೀವೇನಾದರೂ ಈ ಟೈಮಲ್ಲಿ ಹೋಗ್ತೀನಿ ಅಂದರೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಜೊತೆಲೇ ಇಟ್ಕೊಂಡು ಹೋಗಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಶೂಸ್ ಎಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ 300 ರೂಪಾಯಿ ಫಿಕ್ಸೆಡ್ ಇತ್ತು ನಾ ಹೇಳ್ದಾಗೆ. ನೋಡಿ, ಇದೆಲ್ಲ ಕಿಚನ್ಗೆ ಬೇಕಾಗಿರುವಂಥ ಗ್ಯಾಡ್ಜೆಟ್ಸ್ ಇದೆ, ಮಿಕ್ಸಿ ಇದೆ, ಪಾತ್ರೆಗಳಿದೆ. ಈವನ್ ಈ ಮಿಕ್ಸಿಗಳೆಲ್ಲ ಏನಿದೆ, ಈ ಮಿಕ್ಸಿಗಳೆಲ್ಲ ಸೆಕೆಂಡ್ ಹ್ಯಾಂಡ್ ಮಿಕ್ಸಿಗಳನ್ನೆಲ್ಲ ತಂದು ಇಲ್ಲಿ ರಿಪೇರಿ ಮಾಡಿ ಇಲ್ಲಿ ಮಾರ್ತಿರ್ತಾರೆ. ಅಂದರೆ ಈ ಕೆಲವು ಸತಿ ಹಳೆ ಮಿಕ್ಸಿ ಹಾಕ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಹಳೆ ಮಿಕ್ಸಿ ಹಾಕ್ಕೊಂಡು ಹೊಸ ಮಿಕ್ಸಿ ತೊಗೊಳ್ಳಿ ಅಂತ ಅದನ್ನು 150-200 ರೂಪಾಯಿಗೆ ತೊಗೊಳ್ತಾರೆ. ಬಟ್ ಇಲ್ಲಿ ಬಂದು 1-1.5 ಸಾವಿರಕ್ಕೆ ಮಾರ್ತಾರೆ. ಇಲ್ಲಿ ನೋಡಿ, ಸಾಕಷ್ಟು ಬಟ್ಟೆಗಳನ್ನು ನೀವು ನೋಡ್ತಿದ್ದೀರಾ. ನೋಡಿ, ಇದೆಲ್ಲ ಗಾರ್ಮೆಂಟ್ ರಿಜೆಕ್ಟೆಡ್ ಐಟಮ್ ಅಥವಾ ಗಾರ್ಮೆಂಟಲ್ಲಿ ಮಿಕ್ಕಿರುವಂಥ ಬಟ್ಟೆಯಲ್ಲಿ ಅವರು ಈ ರೀತಿ ಚಡ್ಡಿ ಶಾರ್ಟ್ಸು ಎಲ್ಲನೂ ಹೊಲಿದು ಈ ರೀತಿ ಮಾರಾಟ ಮಾಡ್ಕೊಳ್ತಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಗಾರ್ಮೆಂಟ್ಸಲ್ಲಿ ವೇಸ್ಟ್ ಮಿಕ್ಕತ್ತಲ್ಲ ಅದನ್ನೆಲ್ಲ ಈ ರೀತಿ ಹಾಕ್ಕೊಳ್ತಾರೆ. ಇದೆಲ್ಲ ಏನಿದೆ, ಇದೆಲ್ಲ ಸೆಕೆಂಡ್ ಸ್ನೇಹಿತರೆ. ಇದು ನೀವು ಹೊಸ್ದಾಗಿ ಅಂಗಡಿಯಲ್ಲೇ ತೆಗೆದುಕೊಳ್ತೀನಿ ಅಂದರೂ ಕೂಡ ಕಂಚಿಂದು 800 ರೂಪಾಯಿ ಇದೆ ಕೆಜಿ. ಮತ್ತು ಡಿಸೈನ್ ಮತ್ತು ಕೆತ್ತನೆ ಮೇಲೆ ಸ್ವಲ್ಪ ರೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಆದರೆ ನೀವು ಇಲ್ಲಿ ಕೇಳಿದ್ರೆ 1.5 ಸಾವಿರ ಹೇಳ್ತಾರೆ. ಬಟ್ ಅದೂ ಸೆಕೆಂಡ್ಸು. ಕೆಲವೊಂದು ಐಟಮ್ಸ್ ಅಂತೂ ಕದ್ದಿರೋ ಮಾಲ ಸುಮಾರು ಇರುತ್ತೆ ಸ್ನೇಹಿತರೆ, ನೋಡಿ ಪರ್ಚೇಸ್ ಮಾಡಿ. ನನ್ನನ್ನು ಕೇಳೋದಾದರೆ ಸಂಡೇ ಬಜಾರಲ್ಲಿ ಸೆಕೆಂಡ್ಸು ತೊಗೊಳೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಸಂಡೇ ಬಜಾರ್ನ ಚೋರ್ ಬಜಾರ್ ಅಂತ ಕೂಡ ಕರೀತಾರೆ. ಸಾಕಷ್ಟು ಜನ ಪಿಕ್ ಪಾಕೆಟ್ ಮಾಡೋರು ಇರ್ತಾರೆ, ನೋಡಿಕೊಂಡು ನೀವು ಬೈ ಮಾಡಿ. ಈ ಆಂಜನೇಯ ನೋಡ್ತಿರ್ಬೋದು, ರಾಮ ಮತ್ತು ಸೀತೆನ ಹೆಗ್ಲ ಮೇಲೆ ಹೊತ್ಕೊಂಡಿರೋದು, ಇದು 3 ಲಕ್ಷ ಅಂತೆ. ಆನಂತರ ಇದೇನಿದೆ, ಇದೆಲ್ಲ ಹೋಟಲ್ ಐಟಮ್ಸು. ಈ ಹೋಟಲ್ ಐಟಮ್ಸ್ನ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸೇಲ್ಗೆ ಹಾಕ್ಬಿಟ್ಟಿದ್ದಾರೆ. ಕೆಲವರು ಬೈ ಮಾಡಿಬಿಟ್ಟು ಹೋಟ್ಲು ಯಾರಾದರೂ ಖಾಲಿ ಮಾಡ್ತಾರೆ ಅಂತ ಅನ್ನೋರು ತೊಗೊಂಬಂದು ಹಾಕ್ಬಿಡ್ತಾರೆ. ಈ ರೀತಿ ಗುಜ್ರಿಗೆ ಹಾಕಿದಾಗ ಅವರು ಇಲ್ಲಿ ಮಾರ್ಕೊಳ್ತಾರೆ. 10 ರೂಪಾಯಿ ಅಂತೆ ಒಂದು ಸ್ಪೂನು. ಬಟ್ ಕ್ವಾಲಿಟಿ ಇತ್ತಲ್ಲ ಸ್ಪೂನು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಬ್ರ್ಯಾಂಡ್ಸಲ್ಲಿ ನೋಡ್ತೀವಿ ನೋಡಿ, ಒಳ್ಳೊಳ್ಳೆ ಬ್ರ್ಯಾಂಡು, ಆ ರೀತಿ ಬ್ರ್ಯಾಂಡ್ ಕ್ವಾಲಿಟಿ ಸ್ಪೂನ್ಗಳೆಲ್ಲ ಇತ್ತು. ಬಟ್ ನಾವು ಏನು ಬೈ ಮಾಡಲಿಲ್ಲ ಏನೂ. ಇಲ್ಲಿ ನೀವು ನೋಡ್ತಿದ್ದೀರಾ ಸ್ಟೌವ್, ಇದೆಲ್ಲ ಸೆಕೆಂಡ್ಸ್. ಕೆಲವೊಂದು ಫ್ರೆಷರ್ಸ್ ಇದೆ, ಡ್ಯೂಪ್ ಇದೆ, ಫೋಟೋ ಕಾಪಿ ಕೂಡ ಇದೆ, ಡಿಟ್ಟೋ ಕಾಪಿ ಅಂತ ಹೇಳ್ತಾರಲ್ಲ ಆ ರೀತಿ ಕೂಡ ಇದ್ದಾವೆ ಸಾಕಷ್ಟು. ಆನಂತರ ಕುಕ್ಕರ್ಗಳು ಅಷ್ಟೇ, ಕುಕ್ಕರ್ ನಾವು ಹಾಕಿದ್ರೆ 150 ರೂಪಾಯಿಗೆ ತೊಗೊಳ್ತಾರೆ. ಬಟ್ ಇಲ್ಲಿ 300-400 ರೂಪಾಯಿ ಒಂದು ಕುಕ್ಕರ್ಗೆ ಮಾರ್ತಿದ್ರು. ಆನಂತರ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನೀವು ಇನ್ ಕೇಸ್ ಸಂಡೇ ಬಜಾರಲ್ಲಿ ಹೋಗಿ ಏನಾದರೂ ಬೈ ಮಾಡ್ತೀನಿ ಅಂತ ಅನ್ನೋದಾದರೆ ಯಾವಾಗ್ಲೂ ಚಿಲ್ಲರೆನ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರಿ. ಆನಂತರ ಪರ್ಸಲ್ಲಿ ದುಡ್ಡನ್ನು ಹುಷಾರಾಗಿ ಎತ್ತಿಟ್ಕೊಳ್ಳಿ, ಒಳಗಡೆ ಎತ್ತಿಡಿ. ಆನಂತರ ಫೋನ್ ತುಂಬ ಹುಷಾರಾಗಿ ಇಟ್ಕೋಬೇಕು. ಸೊ ಇದಿಷ್ಟನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಿದ್ದೀರಾ 10 ರುಪೀಸ್, ಇದನ್ನು ಕೂಡ ತಳ್ಳೋಗಾಡಿಲಿ ಹಾಕ್ಕೊಂಡು ಮಾರ್ತಿದ್ರು. ಕೆಲವೊಂದು ಪಾತ್ರೆಗಳೆಲ್ಲ 100ಕ್ಕೆ 3 ಪೀಸು ಈ ಥರ. ಇದೆಲ್ಲ ಏನಿದೆ, ಇದೆಲ್ಲ ಹೊಸದೆ, ಯಾವುದು ಸೆಕೆಂಡ್ಸ್ ಇಲ್ಲ. ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಈ ರೀತಿ ಕೂಡ ಪಾತ್ರೆಗಳ ಐಟಮನ್ನು ನೀವು ಖರೀದಿ ಮಾಡ್ಬೋದು. ನೋಡ್ತಿದ್ದೀರಲ್ಲ, ವಿಸ್ಕರ್ ಇದೆ, ಇಕ್ಕಳ ಇದೆ, ದೊಡ್ಡ ದೊಡ್ಡ ಬೇಸಿನ್ಗಳಿದೆ, ಸುಮಾರು ವೆರೈಟಿ ಪಾತ್ರೆಗಳಿದೆ, ಚೊಂಬು. ಈ ಚೊಂಬುಗಳೆಲ್ಲ ತುಂಬ ಜನ ಬೈ ಮಾಡ್ತಿದ್ರು. ಆನಂತರ ಮಕ್ಕಳಿಗೆ ಪ್ಯಾಂಟ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಸೋಫಾ ಕುಷನ್ಸ್ ಆಗಿರ್ಬೋದು, A to Z ಸಿಗುತ್ತೆ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಚಿಕ್ಕಪೇಟೆಯಲ್ಲಿ ಎಲ್ಲ 70-80% ಅಂಗಡಿಗಳು ಬಾಗಿಲಾಕಿರ್ತಾರೆ, ಸಂಡೇ ಬಜಾರ್ ಮಾತ್ರ ಓಪನ್ ಇರುತ್ತೆ. ಅಂದರೆ ತಳ್ಳಗಾಡಿಯವರು, ಸಣ್ಣ ಪುಟ್ಟ ಅಂಗಡಿಯವರು ಓಪನ್ ಇಟ್ಕೊಂಡಿರ್ತಾರೆ, ಅದು ಬಿಟ್ಟು ಎಲ್ಲ ಅಂಗಡಿಯವರು ಕೂಡ ಕ್ಲೋಸ್ ಮಾಡಿರ್ತಾರೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲ ನನಗೆ ಸಂಡೇ ಬಜಾರ್ಗೆ ಮಾತ್ರ ಹೋಗಬೇಕು ಅಂದರೆ ಸಂಡೇ ಬನ್ನಿ, ಅದು ಬಿಟ್ಟು ಇಲ್ಲಪ್ಪ ನಾನು ಎಲ್ಲ ಖರೀದಿ ಮಾಡಬೇಕು ಅಂದರೆ ವೀಕ್ ಡೇಸಲ್ಲಿ ಬನ್ನಿ. ಫೈನಲಿ ಸ್ನೇಹಿತರೆ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಬಟ್ ನೀವೇನಾದರೂ ಏನು ಹೇಳ್ತೀವಿ, ಹೊತ್ಕೊಳ್ಳೋ ಅಂತ ಇದೇನಿದೆ ಅದೆಲ್ಲ ನಿಮಗೆ ಅಲ್ಲಿ ಬೆಟ್ರು ಶ್ರೀರಾಮ್ಪುರದಲ್ಲಿ. ಬಟ್ ಇಲ್ಲಿ ಅದೆಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ಸೆಕೆಂಡ್ಸ್, ಸಂಡೇ ಬಜಾರಲ್ಲಿ ಸೆಕೆಂಡ್ಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ಸ್ ಏನಾದರೂ ನೀವು ಬೈ ಮಾಡಬೇಕು ಅಂದರೆ ಸಂಡೇ ಬಜಾರ್ಗೆ ಬರ್ಬೋದು. ಮತ್ತು ಬಟ್ಟೆನೂ ಅಷ್ಟೇ, ತುಂಬ ಸೆಕೆಂಡ್ಸ್ ಹಾಕಿರ್ತಾರೆ, ನೋಡಿ ಬೈ ಮಾಡಿ. ಯಾವುದೂ ಇಲ್ಲಿ ಫ್ರೆಶರ್ ಇರೋದಿಲ್ಲ, ಕೆಲವೊಂದು ಅಂಗಡಿಗಳು ರೆಗ್ಯುಲರಾಗಿ ಹಾಕೋ ಅಂಗಡಿಗಳು ಮಾತ್ರ ಫ್ರೆಶ್ ಹೊಸದು ಹಾಕಿರ್ತಾರಷ್ಟೇ. ಎಸ್, ಇವಾಗ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ನಾನು ಸಿನಿಮ. ನಿಮಗೆ ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಬೇಕು ಅಂದರೆ ಮಾರ್ಕೆಟಿಗೆ ಬನ್ನಿ. ಇಲ್ಲ ಅದೇ ಒತ್ಕೊಳ್ಳೋದು ಮಾತ್ರ ಆ ಥರದ್ದು ಮಾತ್ರ ಬೇಕು ಅಂತಂದರೆ ನೀವು ಶ್ರೀರಾಮ್ಪುರಕ್ಕೆ ಹೋಗ್ಬೋದು, ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ.
ನನಗೆ ಅಲ್ಲಿ ನೋಡಿದಂತದ್ದು ಒದ್ಕೊಳ್ಳುವಂತದ್ದು ಅದಂತೂ ತುಂಬಾ ಬ್ಲಾಂಕೆಟ್ ತುಂಬಾ ಚೆನ್ನಾಗಿತ್ತು ಒಳಗಡೆ ನಾನು ನೋಡಿದ್ನಲ್ಲ ಸಕ್ಕತ್ತಾಗಿ ಅಂದ್ರೆ ಸಕ್ಕತ್ತಾಗಿತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು 1,500 ಕ್ಕೆಲ್ಲ ಒಳ್ಳೆ ಲಕ್ಸುರಿ ಬ್ಲಾಂಕೆಟ್ ಇತ್ತು ಎಸ್ ಬನ್ನಿ ಸ್ನೇಹಿತರೆ ಮನೆಗೆ ಹೋಗೋಣ।